ವಾಹಿನಿಗೆ ಸ್ವಾಗತ. ಮುಳುಬಾಗಿಲು ಜನತೆಯ ಕಷ್ಟಕ್ಕೆ ಸ್ಪಂದಿಸುವ ಜನನಾಯಕ ಸಮಾಜ ಸೇವಕ ಆರ್ ಆಂಜುಬಾಸ್ರವರು ಮುಳುಬಾಗಿಲು ತಾಲೂಕಿನ ಅಂಬ್ಲಿಕಲ್ ಪಂಚಾಯಿತಿ ಕೊತ್ತೂರು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ತಾವು ಹುಟ್ಟಿ ಬೆಳೆದ ಊರಿಗೆ ಏನಾದರೂ ಸಹಾಯ ಮಾಡಬೇಕೆಂಬ ಬಯಕೆಯಿಂದ ಮುಳುಬಾಗಿಲು ತಾಲೂಕಿನ ಅನೇಕ ಜನರಿಗೆ ವಿದ್ಯಾಭ್ಯಾಸ ವೈದ್ಯಕೀಯ ಕಷ್ಟದಲ್ಲಿರುವ ಜನರಿಗೆ ತಾನಿದ್ದೇನೆ ಎಂದು ಧೈರ್ಯ ತುಂಬಿ ಭರವಸೆ ಮೂಡಿಸಿ ಇತ್ತೀಚೆಗೆ ತಾವು ಖರೀದಿಸಿದ ತಮ್ಮ ಸ್ವಂತ ಬಸ್ಸುಗಳಲ್ಲಿ ಓಂಶಕ್ತಿ ಮಾಲಾಧಾರಿಗಳಿಗೆ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸ ಮದುವೆ ಸಮಾರಂಭ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳಿಗೆ ಶಬರಿಮಲೆಗೆ ಹೋಗಲು ಉಚಿತ ಬಸ್ಸುಗಳನ್ನು ಕಳುಹಿಸಿ ಅದರ ಜೊತೆಗೆ ಖರ್ಚಿಗೆಂದು ಹಣ ಸಹಾಯ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಸಮಾಜ ಸೇವಕ ಆರ್ ಆಂಜುಬಾಸ್ ಮುಂದಿನ ದಿನಗಳಲ್ಲಿ ಮುಳುಬಾಗಿಲು ಕ್ಷೇತ್ರದ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಲು ಈಗಾಗಲೇ ಕಾಂಗ್ರೆಸ್ ಶಾಸಕರ ಸದಸ್ಯತ್ವಕ್ಕೆ ಅರ್ಜಿ ಹಾಕಿ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಈ ಕ್ಷೇತ್ರದ ಜನತೆಗೆ ಸದಾ ಚಿರಋಣಿಯಾಗಲು ಮುಳುಬಾಗಿಲು ಜನರ ಆಶೀರ್ವಾದ ಕೋರಲು ಪ್ರತಿ ಗ್ರಾಮಕ್ಕೆ ತೆರಳಿ ಕಾರ್ಯಕರ್ತರ ಪಡೆಯನ್ನು ಹೆಚ್ಚಿಸಿಕೊಳ್ಳಲು ಅಲ್ಲಿರುವ ಜನರ ಕಷ್ಟಗಳಿಗೆ ಸ್ಪಂದಿಸಿ ಸಹಾಯ ಮಾಡುತ್ತಾ ಜನರಿಗೆ ಹತ್ತಿರವಾಗುತ್ತಿದ್ದಾರೆ. ಆರ್ ಆಂಜುಬಾಸ್ ಮುಳುಬಾಗಿಲು ನಗರದ ಹೊಸ ಎಡಿ ಕಾಲೋನಿಯಲ್ಲಿ ಓಂಶಕ್ತಿ ದರ್ಶನಕ್ಕೆ ಉಚಿತ ಬಸ್ ವ್ಯವಸ್ಥೆ ಮಾಡಿ ಮಾತನಾಡಿ, ಮುಂದಿನ ಚುನಾವಣೆಯಲ್ಲಿ ನಾನು ನಿಮ್ಮ ಆಶೀರ್ವಾದ ಪಡೆಯಲು ಮುಂದಾಗಿದ್ದೇನೆ. ನಾನು ಈ ತಾಲೂಕಿನ ಮಗ, ಇಲ್ಲೇ ಹುಟ್ಟಿ ಬೆಳೆದಿದ್ದೇನೆ. ನಮ್ಮದು ಕೊತ್ತೂರು ಗ್ರಾಮ. ನಿಮ್ಮ ಸೇವೆಗೆಂದೇ ನಾನು ಹುಟ್ಟಿದ್ದೇನೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇನೆ. ನಿಮ್ಮ ಮನೆಯ ಮಗನಾಗಿ ನಿಮಗೆ ಹತ್ತಿರವಾಗುತ್ತೇನೆಂದು ತಿಳಿಸಿದರು. ವಾರ್ಡಿನ ಜನರು ಆರ್ ಅಂಜುಬಸ್ ಅವರಿಗೆ ಭವ್ಯ ಸ್ವಾಗತ ಕೋರಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಹಿರಿಯ ಮುಖಂಡರಿಗೂ ಹಾಗೆ ಯುವ ಜನರಿಗೂ ಮತ್ತು ನಮ್ಮ ಅಕ್ಕ ತಂಗಿಯರಿಗೂ ಓಂಶಕ್ತಿ ಭಕ್ತಾದಿಗಳಿಗೂ ಹಾಗೆ ಈ ಟೌನ್ನಲ್ಲಿ ಇರುವಂಥ ವಾರ್ಡ್ ನಂಬರ್ 5 ಹೊಸ ಐಡಿ ಕಾಲೋನಿ ಅಂತ ಇಲ್ಲಿ ನೆರೆದಿರುವ ಹಿರಿಯ ಮುಖಂಡರಿಗೂ ಮತ್ತು ವೆಂಕಟಪ್ಪ ಚಿನ್ನಪ್ಪಯ್ಯ ಅನ್ನವ್ರಿಗೂ ರಮೇಶ್ ಅನ್ನವ್ರಿಗೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ವೇಣು ಅವ್ರಿಗೂ ಶಂಕರಣ್ಣ ಅವ್ರಿಗೂ ಮತ್ತೆ ಬಂದ್ಬಿಟ್ಟು ವೆಂಕಟೇಶ್ ಅಣ್ಣ ಅವ್ರಿಗೂ ಪ್ರವೀಣ್ ಅವ್ರಿಗೂ ಸೋಮಣ್ಣ ಅವ್ರಿಗೂ ಮತ್ತೆ ಈ ವಾರ್ಡಲ್ಲಿ ಐದನೋ ವಾರ್ಡಲ್ಲಿ ಇರುವಂತ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ನಾನು ಈ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋದು ನಿಮಗೂ ಎಲ್ಲ ಗೊತ್ತಿರೋ ವಿಷಯನೇ. ನಮ್ಮದು ಹೆಂಗಿರುತ್ತೆ ಅಂತಂದರೆ ಈ ಸೋಷಿಯಲ್ ಸರ್ವಿಸು ನಿರಂತರವಾಗಿರುತ್ತೆ. ನಿರಂತರವಾಗಿ ನಮ್ಮ ಶಕ್ತಿ ಇರುವ ತನಕ ನಾವೆಲ್ಲ ಈ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮದು ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಜನಗಳು ಎಲೆಕ್ಷನ್ ಟೈಮಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಮತ್ತೆ ಬಂದ್ಬಿಟ್ಟು ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತಾರೆ. ಆದರೆ ಈ ಆರ್ ಆಂಜುಬಾಸ್ ಆ ರೀತಿ ಅಲ್ಲ. ಯಾಕಂತಂದರೆ ಇಲ್ಲಿ ಲೋಕಲ್ ಹುಡುಗ ನಾನು. ನಾನು ಹೇಳೋದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ಲೋಕಲ್ ಲೋಕಲ್ ಅಂದರೆ ಅಮಿಡಿಗಿಲ್ ಪಂಚಾಯಿತಿ ಮರೇರ್ ಕೊತ್ತೂರು ಅಂತ ಹೇಳ್ತೀವಿ. ಆಯ್ತಾ? ಯಾಕಂತಂದರೆ ಈ ಅಮಿಡಿಗಿಲ್ ಪಂಚಾಯಿತಿ ಮರೇರ್ ಕೊತ್ತೂರು ಅಂತಂದರೆ ಎಮ್ ಕೊತ್ತೂರು ಅಂತಂದರೆ ನಾವೆಲ್ಲ ಸೋಷಿಯಲ್ ಸರ್ವಿಸು ನಮ್ಮ ಶಕ್ತಿ ಇರುವ ತನಕ ನಾವು ಶಕ್ತಿ ಇರುವ ತನಕ ನಮಗೆ ಎಷ್ಟು ವಯಸ್ಸು ಆದ್ರೇನು ನಾವು ಸೋಷಿಯಲ್ ಸರ್ವಿಸು ಮಾಡಿಕೊಂಡು ಹೋಗ್ತೀವಿ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಎಷ್ಟೋ ಹೊರಗಡೆಯವರು ಇವತ್ತೊಂದು ಮಾತು ಹೇಳೋಕೆ ನಾನು ಇಷ್ಟಪಡ್ತೀನಿ. ಹೊರಗಡೆಯವರು ಬರ್ತಾರೆ, ಅಧಿಕಾರ ತಗೊಂತಾರೆ, ಮತ್ತೆ ಲಾಸ್ಟಲ್ಲಿ ಅಧಿಕಾರ ಹೋಗಿದ ತಕ್ಷಣ ಬ್ಯಾಗ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟೇ ನಾನು ಹೇಳೋದು. ನೀವು ಇಲ್ಲಿ ಲೋಕಲ್ ನಾನು ಬಂದು ಕಂಟೆಂಟ್ಸ್ ಆಗಿ
ನಾನು ಅಭ್ಯರ್ಥಿಯಾಗಿ ನಾನು ಬಂದು ಈ ಮುಳಬಾಗಲ ತಾಲೂಕಿನಲ್ಲಿ ಆಯ್ತಾ ನಾನು ನಿಲ್ತಾ ಇದೀನಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದೀನಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಾನು ಈ ಮುಳಬಾಗಲ ತಾಲೂಕಿನಲ್ಲಿ ಸ್ಪರ್ಧೆ ಮಾಡ್ತಾ ಇದೀನಿ ನನಗೆ ನಮ್ಮ ಜನತೆ ನಮ್ಮ ಯುವಕರು ನಮ್ಮ ಅಕ್ಕ ತಂಗಿಯರು ನಮ್ಮ ಜನತೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಇಕ್ಕೊಂಡಿದ್ದಾರೆ ಅಂತ ಅದು ನಮಗೆ ಗೊತ್ತು ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸದಿಂದ ವೆಲ್ಕಮ್ ಮಾಡ್ಸಿ ಅದ್ದೂರವಾಗಿ ಯಾ ಗ್ರಾಮಕ್ಕನ್ನ ಹೋಗೋ ಎಲ್ಲನ್ನ ಹೋಗಿ ಅದ್ದೂರವಾಗಿ ವೆಲ್ಕಮ್ ಮಾಡ್ಸಿ ನಮಗೆಲ್ಲ ಬಂದ್ಬಿಟ್ಟು ಒಂದು ಆಶೀರ್ವಾದ ಕೊಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಹೆಣ್ಣು ಮಕ್ಕಳೆಲ್ಲ ಶಕ್ತಿರೆಲ್ಲ ನಮಗೆಲ್ಲ ಒಂದು ಅವಕಾಶ ಕೊಡಬೇಕು ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ